ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ದಲಿತ ವಿರೋಧಿಗಳಿಗೆ, ದಲಿತ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ, ಜಿಂದಾಬಾದ್, ಜಿಂದಾಬಾದ್. ಪ್ರಭು ಮುತಾಲಿಕರನ್ನು ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಪ್ರಭು ಮುತಾಲಿಕರನ್ನು ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಒಬಿಸಿ ವಿರೋಧಿಗಳಿಗೆ, ಕ್ರಿಶ್ಚಿಯನ್ ವಿರೋಧಿಗಳಿಗೆ, ಜಿಂದಾಬಾದ್, 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 ಜಿಂದಾಬಾದ್. ನಾವು ಸಂಘದ ಅಧ್ಯಕ್ಷ ಇವತ್ತು ಈ ಮನವಿ ಕೊಡಲು ಕಾರಣ ಏನಪ್ಪ ಅಂತಂದ್ರೆ, ಈ ಪ್ರಮೋದ್ ಮುತಾಲಿಕ ಈ ಇವ್ರೇನದಾರಲ್ಲ ಪ್ರಸಾದ್ ಅಬ್ಬಾಯಿನವ್ರಿಗೆ ಏನ ಅಬ್ಬಯ್ಯ ಅಬ್ಬಯ್ಯನೋ ಪ್ರಸಾದ್ ಅಬ್ಬಯ್ಯನೋ ಇಲ್ಲ ಅಬ್ದುಲ್ಲಾನೋ ಅನ್ನೋ ಒಂದು ಮಾತು ಹೇಳ್ತಾರೆ. ಆದ್ರೆ ಪ್ರಸಾದ್ ಅಬ್ಬಾಯಿನವ್ರಿಗೆ ನಮ್ಮ ಕ್ಷೇತ್ರಕ್ಕೆ 72ನೇ ಕ್ಷೇತ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಈ ಮುತಾಲಿಕ್ ಅಂತ ಅವರು ದೇಶದ್ರೋಹಿಗಳಿಲ್ಲ. ಯಾಕಂದ್ರೆ ಸಂವಿಧಾನದ ವಿರೋಧಿಗಳಿವರೆಲ್ಲ ಇವ್ರೇನು ಮಾಡ್ತಾರೆ ಒಳ್ಳೆ ಕೆಲಸ ಮಾಡಕತ್ತಿದ್ರೆ ಪ್ರಸಾದ್ ಅಬ್ಬಾಯಿನವ್ರಿಗೆ ಇವತ್ತಿಷ್ಟ ಒಂದು ಅದ್ಭುತವಾದ ನಮ್ಮ ಒಂದು 72ನೇ ಕ್ಷೇತ್ರ ಇವತ್ತಿಷ್ಟು ಒಂದು ಒಳ್ಳೆ ಸುಸಜ್ಜಿತವಾಗಿ ಕಾಣಕತ್ತಿದ್ರೆ ಪ್ರಸಾದ್ ಅಬ್ಬಾಯಿನವ್ರು ಅಂದಾಗ ಇಂತ ಒಂದು ಒಳ್ಳೆ ಕಾರಣಕ್ಕೆ ಹಿಂಗ್ ಕೆಲಸ ಮಾಡಕತ್ತಿರ ಅಂತಂದ್ರೆ ಅವ್ರಿಗೆ ಈ ಪ್ರಮೋದ್ ಮುತಾಲಿಕ್ ಅನ್ನೋರು ಏನಂತಾರೆ ಅಬ್ಬಯ್ಯನೋ ಇಲ್ಲ ಅಬ್ದುಲ್ಲಾನೋ ಅನ್ನೋ ಒಂದು ಅವಹೇಳನಕಾರಿ ಮಾತು ಮಾತಾಡ್ತಾರೆ ಅವ್ರು. ಈ ತರ ಮಾತಾಡೋದು ಸರಿಯಲ್ಲ. ಇವ್ರದ್ದೇನು ಉದ್ದೇಶ ಐತಿ, ಯಾವ ಉದ್ದೇಶದಿಂದ ಇವ್ರು ಮಾತಾಡಕತ್ತಾರೆ, ಏನು ಕೋಮ್ ಗಲ್ಪೆ ಸೃಷ್ಟಿ ಮಾಡ್ಬೇಕಂತೇಳಿ ಮಾತಾಡಕತ್ತಾರು ಅಥವಾ ಇನ್ನೊಂದಿನೊಂದು ಅಂತೇಳಿ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಇಂಥ ಯಾರು ಪ್ರತಿಯೊಬ್ಬರು ಇನ್ನು ಹಿಂದೂ ಮುಸ್ಲಿಂ ಅನ್ನೋದು ಯಾರು ಇಲ್ಲ, ಎಲ್ಲ ಅಣ್ಣ ತಮ್ಮಂದಿರ್ತಾರೆ ಸಹಬಾಳ ಥರ ಇದ್ದಾರೆ ಇಲ್ಲಿ. ಆದ್ರೆ ಈ ಪ್ರಮೋದ್ ಮುತಾಲಿಕ್ ಎಲ್ಲೋ ಇರ್ತಾರೆ, ಈಗ ಇಂಥ ಒಂದು ವಿಷಯದೊಳಗೆ ಬರ್ತಾರೆ ಸುಮ್ಮನೆ ಯಾವುದೊಂದು ವಿಷಯ ತರ್ತಾರೆ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ಜಗಳಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ. ಇಂಥ ಒಂದಕ್ಕೆಲ್ಲ ನಾವು ಕಾಣಿಸ್ತೀವಿ. ಇದನ್ನ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಪ್ರಸಾದ್ ಅಬ್ಬಾಯಿ ನೋಡ್ರಿ, ಪ್ರತಿಯೊಬ್ಬರಿಗೂ ಒಂದು ಅವ್ರ ಮನೆ ಕಡೆ ಹೋದ್ರೆ ನಮ್ ಮುಸ್ಲಿಂ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಬೇಕು, ಹಿಂದೂನವ್ರಿಗೆ ಅವ್ರು ದೂರ ಇಡಬೇಕು ಅನ್ನೋ ಕೆಲಸ ಯಾವತ್ತೂ ಮಾಡೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅಣ್ಣ ತಮ್ಮ ಥರ ಕಾಣ್ತಾರೆ. ಆ ಒಂದು ಅಂಥ ಒಂದು ಜನಪ್ರಿಯ ಶಾಸಕರ ಶಾಸಕರೇ ಪ್ರಸಾದ್ ಅಬ್ಬಾಯಿನವರು, ಅವ್ರ ಮೇಲೆ ಇಂಥ ಒಂದು ಅವಹೇಳನಕಾರಿ ಮಾತು ಮಾತಾಡ್ತಾರೆ ಅಂತಂದ್ರೆ ಇವ್ರು ಎಂಥವ್ರು. ಇವ್ರನ್ನ ನೋಡ್ರಿ, ಈ ಗಡಿಪಾರ್ ಮಾಡ್ಬೇಕು ಇವ್ರಿಗೆ, ಯಾರನ್ನ ಪ್ರಮೋದ್ ಮುತಾಲಿಕ್ನ ಗಡಿಪಾರ್ ಮಾಡ್ಬೇಕು. ಬರೇ ಹೇಳಿದ್ರು ಬರೇ ಹಿಂದೂ 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 ಅಂತ ಹೇಳ್ತಾರೆ. ಒಂದೇ ಮಾತು ಹಿಂದೂ ಅಂದ್ರೆ ಅರ್ಥ ಅನ್ನೋದ್ರೆ ಅವ್ರು ಗೊತ್ತಿಲ್ಲ. ಹಿಂದೂ ಅಂತಂದ್ರೆ ಅದು ಅರ್ಥ ತಿಳಿಸ್ರಿ ಫಸ್ಟ್ ಅಂದ್ರೆ ನಾವು ಇದೊಂದು ಇನ್ನೊಂದು ಕೇಳ್ತೀವಿ. ಹಿಂದೂ ಅನ್ನೋದ್ರೆ ಅರ್ಥ ತಿಳಿಸ್ರಿ ಈ ಪದದ ಇದೊಂದು. ಮತ್ತೆ ಸುಮ್ ಸುಮ್ಮನೆ ಪಾಪಿಗೆ ನೋಡ್ರಿ, ನಮ್ಮ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಅವರು ಅವರಿಗೆ ಸುಮ್ ಸುಮ್ ಇದೆ. ಅವ್ರೇನ್ ಮಾಡಿರೋ ಸಂವಿಧಾನಾತ್ಮಕವಾಗಿ ಹೇಳ್ಬೇಕಂತಂದ್ರೆ ಕಾನೂನಾತ್ಮಕವಾಗಿ ಹೇಳ್ಬೇಕಂತಂದ್ರೆ ಅವ್ರು ಮಾಡಿರೋಂತ ಒಂದು ಒಳ್ಳೆ ಕೆಲಸ ಇವತ್ತು ಯಾರು ತಪ್ಪಿದಷ್ಟ್ರ. ಈಗ ನೋಡ್ರಿ, ಸ್ಟೇಷನ್ ಹೋದಂತಂದ್ರೆ ಪ್ರತಿಯೊಬ್ಬರ ಮೇಲೆ ದಾಖಲಾಗ್ತಾವ. ಇವತ್ತು ಯಾರೋ ಒಬ್ಬನ ಅವ್ರ ಇನ್ನೊಬ್ಬರ ಮೇಲೆ ಅವ್ರೇನೋ ಪ್ರಕರಣ ದಾಖಲಾಗ್ಯಾವ ಅಂತ ಹೇಳಿ ಅವ್ರಿಗೆ ಬಂಧಿಸ್ಬೇಕು, ಅವ್ರು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಸ್ಟೇಷನ್ ಒಳಗೆ ಕಾನೂನು ಪ್ರತಿಯೊಬ್ಬರಿಗೂ ಕಾನೂನು ಒಂದ. ಆದ್ರೆ ಅವ್ರೇನ್ ಮಾಡ್ತಾರೆ ಇವತ್ತು ಯಾರಿಗೆ ನಮ್ಮ ತಹಶೀಲ್ದಾರ್ ಅಂದ್ರೆ ಇನ್ಸ್ಪೆಕ್ಟರ್ ಅಂದ್ರೆ ತಹಶೀಲ್ದಾರ್ ಅವ್ರಿಗೆ ಮೊಹಮ್ಮದ್ ರಫಿ ತಹಶೀಲ್ದಾರ್ ಅನ್ನ ವಜಾ ಮಾಡ್ಬೇಕು, ವರ್ಗಾವಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಅಂತ ನಾವು ಕೇಳ್ತೀವಿ. ಅಂದ್ರೆ ಅವ್ರೇನ ಕೆಲಸ ಮಾಡಬಾರ್ದು, ಕಾನೂನಾತ್ಮಕವಾಗಿ ಕೆಲಸ ಮಾಡಬಾರ್ದು, ಅವ್ರು ಮಾಡಿರುವಂತ ಈ ಕೆಲಸವನ್ನು ನಾವು ಖಂಡಿಸ್ತೀವಿ. ಅವ್ರ ಇನ್ನೂರಿಲ್ಲಿ ತಪ್ಪು ಮಾಡಿರಂತಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ನಮ್ಮ ಪೊಲೀಸ್ ಠಾಣೆ ಪೊಲೀಸ್ ಇಲಾಖೆಗೆ ಇರ್ತೈತಿ. ಆ ಕೆಲಸ ಅವ್ರು ಮಾಡ್ಯಾರ, ಆ ಮಾಡೋದಕ್ಕೆ ಅವರು ವರ್ಗಾವಣೆ ಮಾಡ್ಬೇಕಂತಾರೆ. ಅಂತಂದ್ರೆ ಇವ್ರು ಎಂತದ ಅವ್ರ ಎಂತ ಒಂದು ಸ್ವಾಮಿಗಳಂತ ಹೇಳ್ತಾರೆ ಅನ್ನೋದು. ಬರೇ ಹಿಂದೂ ಮುಸ್ಲಿಂ ಅನ್ನೋದು ಗಲ್ಬೇಕು ಅಂತೇಳಿ ಮಾಡ್ತಾರೆ ಇವ್ರು. ಇನ್ನೊಮ್ಮೆ ಇಂಥದ ನಾವು ತುಂಬಾ ಶೀಘ್ರವಾಗಿ ಪೂರ ನಾವು ಖಂಡಿಸ್ತೀವಿ. ಆದ್ರೆ ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಸರ್ ಅವರಿಗೆ ಅವರು